ಹೈನುಗಾರಿಕೆ ಇಂದು ಹೈನೋದ್ಯಮವಾಗಿ ಮಾರ್ಪಟ್ಟಿದೆ. ಈ ಹೈನುಗಾರಿಕೆಯಲ್ಲಿ ಕೊಟ್ಟಿಗೆ ವ್ಯವಸ್ಥೆ ಬಹುಮುಖ್ಯವಾದ ಅಂಶ. ಸಾಮಾನ್ಯವಾಗಿ ಹಸುಗಳನ್ನ ಶೆಡ್ನಲ್ಲಿ ಕಟ್ಟಿ ಮೇಯಿಸೋದು ರೂಢಿಯಲ್ಲಿದೆ. ಆದ್ರೆ ಇಲ್ಲೊಬ್ರು ಯುವ ರೈತ ಹೊಸದೊಂದು ವಿಧಾನದಲ್ಲಿ ಹಸುಗಳನ್ನ ನಿರ್ವಹಣೆ ಮಾಡ್ತಿದ್ದಾರೆ. ನೀವು ಇದನ್ನ ನೋಡಿದ್ರೆ ಹೀಗೂ ಹಸುಗಳನ್ನ ಸಾಕಣೆ ಮಾಡಬಹುದಾ ಅನ್ನೋ ಪ್ರಶ್ನೆ ಮೂಡೋದು ಗ್ಯಾರಂಟಿ. ವಿನಯ್ ಅಪರಂಜಿ, ಕೃಷಿ ಅಂದ್ರೆ ಈತನಿಗೆ ಎಲ್ಲಿಲ್ಲದ ಪ್ರೀತಿ. ಕೃಷಿ ಪದವೀಧರನಾದ ಬೆರಗುಗಣ್ಣಿನ ಈ ಯುವಕನಿಗೆ ಹತ್ತು ಹಲವು ಅವಕಾಶಗಳಿದ್ದರೂ ಮಣ್ಣಿನ ಮಗನಾಗುವ ಆಸೆ. ಕೃಷಿ ಕ್ಷೇತ್ರದಲ್ಲಿ ಏನಾದರೂ ಸಾಧಿಸಬೇಕು ಅನ್ನೋ ಛಲಗಾರ, ಕನಸುಗಾರ. ಕಂಡ ಕನಸನ್ನ ಸಾಕಾರಗೊಳಿಸಲು ಆತ ಆಯ್ದುಕೊಂಡದ್ದು ಹೈನೋದ್ಯಮ. ಆದ್ರೆ ಎಲ್ಲರಂತಲ್ಲ, ಸ್ವಲ್ಪ ವಿಭಿನ್ನವಾಗಿ ಕಲ್ಪನೆಯ ಮೋಸೆಯಲ್ಲಿ ತಲೆ ಎತ್ತಿದ್ದೇ ಈ ಹೊಸ ಮಾದರಿಯ ಕೊಟ್ಟಿಗೆ. ಅದುವೇ ಲೂಸ್ ಹೌಸಿಂಗ್ ಸಿಸ್ಟಮ್. ಅಂದ್ರೆ ಹಸುಗಳನ್ನ ಕಟ್ಟದೆ ಸ್ವತಂತ್ರವಾಗಿ ಶೆಡ್ಡಿನಲ್ಲಿ ಬಿಟ್ಟು ಮೇಯಿಸುವಂತಹ ಪದ್ಧತಿ. ಹಸುಗಳು ಓಡಾಡಿಕೊಂಡಿದ್ದು ಇಷ್ಟ ಬಂದಾಗ ಆಹಾರ ತಿನ್ನುವಂತ, ಬೇಕಾದಾಗ ನೀರು ಕುಡಿಯುವಂತ ಪದ್ಧತಿ ಇದು. ಹಳೆ ಪದ್ಧತಿ ಅಂದ್ರೆ ಕಟ್ಟೋ ಪದ್ಧತಿ, ಮತ್ತೆ ಇದು ಲೂಸ್ ಹೌಸಿಂಗ್ ಅಂತ ನಾವು ಹೇಳ್ತೀವಿ. ಅದರಲ್ಲಿ ನಾವೇನು ಅಳವಡಿಸ್ಕೊಂಡಿದ್ದೀವಿ ಅಂದರೆ ಲೂಸ್ ಹೌಸಿಂಗ್ ಪದ್ಧತಿನ ಅಳವಡಿಸ್ಕೊಂಡಿದ್ದೀವಿ. ಲೂಸ್ ಹೌಸಿಂಗಲ್ಲಿ ನಾವು ಯಾವ ಹಸುನು ಕಟ್ಟಲ್ಲ, ಹಸುಗಳು ಇಲ್ಲೇ ಓಡಾಡ್ಕೊಂಡಿರುತ್ತೆ. ಒಂದೊಂದು ಹಸು ಒಂದು 150 ಸ್ಕ್ವೇರ್ ಫೀಟ್ ಲೆಕ್ಕದಲ್ಲಿ ಈ ಕೊಟ್ಟಿಗೆಗಳನ್ನ ನಿರ್ಮಾಣ ಮಾಡೀವಿ ನಾವು. ಈ ಕಟ್ಟೋ ಪದ್ಧತಿಗೆ ಹೋದಾಗ ಏನಾಕೈತಿ, ಅಲ್ಲಿ ಅವು ಅಲ್ಲೇ ಇದ್ದು ಅಲ್ಲೇ ಮಲಗಿ ಹೇಳೋದ್ರಿಂದ ಅವುಗಳಿಗೂ ಒಂಥರ, ನೀವು ನೋಡಿದ್ರೆ ಕಾಂಕ್ರೀಟ್ ಹಾಕಿರ್ತೀವಿ ಇಲ್ಲ ಮ್ಯಾಟ್ ಹಾಕಿರ್ತೀವಿ ರಬ್ಬರ್ ಮ್ಯಾಟ್, ಅದರ ಕಾಲು ಜಾರ್ತದೆ ಅಥವಾ ಅದು ಏಳ್ಬೇಕಾದಾಗ ಭಾಳ ಶಕ್ತಿ ವಹಿಸ್ಬೇಕಾಗುತ್ತೆ. ಸೊ ಅದೆಲ್ಲ ಇಲ್ಲಿ ಕಡಿಮೆ ಆಗುತ್ತೆ. ಸೊ ಹಂಗಾಗಿ ಅದರದ್ದು ಹೆಲ್ತ್ ವೈಸ್ ಪ್ರಾಬ್ಲಮ್ಸ್ ಬಹಳ ಕಮ್ಮಿ ಆಗ್ತಾವೆ. ಹಾವೇರಿ ಜಿಲ್ಲೆ ಹಾನಗಲ್ ತಾಲೂಕಿನ ಗೊಂದಿ ಗ್ರಾಮದ ಹೊರವಲಯದಲ್ಲಿರುವ ವರದಾ ನದಿಯ ತಟದಲ್ಲಿ ಪ್ರಕೃತಿ ಸೌಂದರ್ಯದ ಮಧ್ಯೆ ಇರುವ ಈ ಡೈರಿ ಫಾರ್ಮ್ ಆಕರ್ಷಣೀಯ ಕೇಂದ್ರ ಬಿಂದುವಾಗಿದೆ. ಪ್ರಸ್ತುತ ಈ ಶೆಡ್ಡಿನಲ್ಲಿ ಕರುಗಳು ಸೇರಿ ಸುಮಾರು 70 ಸೀಮೆ ಹಸುಗಳಿವೆ. ಈ ಶೆಡ್ ಅನ್ನ ಅಧಿಕ ವೆಚ್ಚದಲ್ಲಿ ನಿರ್ಮಾಣ ಮಾಡಲಾಗಿದೆ. ಇಲ್ಲಿ ನೆಲಕ್ಕೆ ಯಾವುದೇ ಸಿಮೆಂಟ್ ಅಥವಾ ಮ್ಯಾಟ್ ಅನ್ನ ಬಳಸಲಾಗಿಲ್ಲ. ಇಲ್ಲಿ ಹಸುಗಳು ಹಾಕುವ ಸಗಣಿ ಮತ್ತು ಗಂಜಲವನ್ನ ದಿನಂಪ್ರತಿ ತೆಗೆಯುವ ಗೋಜಿಗೆ ಹೋಗುವುದಿಲ್ಲ. ಅದು ಇಲ್ಲೇ ಉತ್ಕೃಷ್ಟ ಗೊಬ್ಬರವಾಗಿ ಮಾರ್ಪಡುತ್ತದೆ. ಪೋಷಕಾಂಶಗಳಿಂದ ಕೂಡಿದ ಇದೇ ಗೊಬ್ಬರವನ್ನ ಭತ್ತದ ಬೆಳೆಗೆ ಹಾಕಿ ಉತ್ತಮ ಫಸಲನ್ನ ಕೂಡ ತೆಗೆಯುತ್ತಿದ್ದೇವೆ ಅಂತಾರೆ ವಿನಯ್. ಇದರಲ್ಲಿ ಇನ್ನೊಂದು ಏನು ವಿಶೇಷವಾಗಿ ನಾವು ಅಳವಡಿಸ್ಕೊಂಡಿದ್ದೀವಿ ಅಂದರೆ ಇದು ಕಂಪೋಸ್ಟ್ ಬೆಡ್ ಬಾರ್ನ್ ಅಂತ. ಕಂಪೋಸ್ಟ್ ಬೆಡ್ ಬಾರ್ನ್ ಅಂದರೆ ಇಲ್ಲಿ ನಾವು ಹಸುವಿನ ಸಗಣಿ ಗಂಜಲ ಏನೂ ತೆಗೆಯೋದಿಲ್ಲ. ಅದ್ರೇನು ಮಾಡ್ತೀವಿ, ಮಣ್ಣಿನ ಜೊತೆಗೆ ಮೇಲ್ಗಡೆ ಕೊಬ್ಬಟ್ಟು ಹಾಕಿರ್ತೀವಿ. ಹಸುವಿನ ಗಂಜಲ ಮತ್ತು ಸಗಣಿ ಅದರ ಬಿದ್ದಮೇಲೆ ಎವ್ರಿ ಡೇ ರೋಟಾವೇಟ್ ಮಾಡ್ತೀವಿ ಅಂತ. ಸೊ ಅದು ಅದ್ರ ಜೊತೆ ಮಿಕ್ಸ್ ಆಗುತ್ತೆ, ಒಂದು 2-3 ತಿಂಗಳಾದಮೇಲೆ ಒಂದು ಒಳ್ಳೆ ಗೊಬ್ಬರವಾಗಿ ತಯಾರಾಗುತ್ತೆ. ಸೊ ಹೀಗಾಗಿ ನಾವೇನು ಮಾಡಿದ್ದೀವಿ, ಈ ಪದ್ಧತಿಗೆ ಬಂದಾದಮೇಲೆ ಹಸುಗೆ ಈಸಿ ಇರುತ್ತೆ. ಕೌ ಕಂಫರ್ಟ್ ಅಂತ ಏನು ಹೇಳ್ತಾರೆ ಅದು ಇಲ್ಲಿ ಹೈಯೆಸ್ಟ್ ಇರುತ್ತೆ. ಹಸು ಆರಾಮಾಗಿ ಓಡಾಡ್ಕೊಂಡಿರುತ್ತೆ. ಆಮೇಲೆ ನೀರಿನ ವ್ಯವಸ್ಥೆ ಎಲ್ಲ ಕಡೆ ಇದೆ. ಆಮೇಲೆ ಫುಡ್ ಎಲ್ಲ ಒಂದು ಕಡೆ ಹಾಕ್ತಾಯಿದ್ದೀವಿ. ಸೊ ಅದಿರೋದ್ರಿಂದ ಅದಕ್ಕೆ ಬೇಕಾದಾಗ ತಿನ್ನುತ್ತೆ, ಬೇಕಾದಾಗ ನೀರು ಕುಡಿಯುತ್ತೆ. ಸೊ ಇದು ನ್ಯಾಚುರಲಾಗಿ ಆಲ್ಮೋಸ್ಟ್ ಟು ಇದು 100% ನ್ಯಾಚುರಲ್ ಅಲ್ಲದೆ ಹೋದರೂ ಆಲ್ಮೋಸ್ಟ್ ಟು ದ ನೇಚರ್ಗೆ ಹೋಗುತ್ತೆ. ಕಂಟ್ರೋಲ್ಡಾಗಿ ಅದಕ್ಕೇನು ಬೇಕು ಆ ರೀತಿಯಲ್ಲಿ ಈ ಪದ್ಧತಿಯಿಂದ ಅನುಕೂಲ ಇದೆ. ನಮ್ಮದು ಡೈರಿ ಫಾರ್ಮ್ ಸ್ಟಾರ್ಟ್ ಆಗಿ ಈಗ 2 ವರ್ಷ ಆಯಿತು, 2 ವರ್ಷ 1 ತಿಂಗಳು ಅಷ್ಟೇ. 1.5 ವರ್ಷದಿಂದ ನಾವು ಯಾವ ಗೊಬ್ಬರನೂ ಸರ್ಕಾರಿ ಗೊಬ್ಬರ ತಂದು ನಮ್ಮ ಭತ್ತದ ಗದ್ದೆಗೆ ಹಾಕಿಲ್ಲ, ಇನ್ನೂವರೆಗೂ ಹಾಕಿಲ್ಲ. ಈ ಗೊಬ್ಬರದ ಮೇಲೇ ಬೆಳೀತಾ ಇದ್ದೀವಿ ನಾವು. ಈಗ ಮೊದಲು ನಾನು ಸರ್ಕಾರಿ ಗೊಬ್ಬರ ಹಾಕಿ ಬೆಳೀತಾ ಇದ್ದವು 40 ಚೀಲ 45 ಚೀಲದವರೆಗೂ ಬೆಳೀತಾ ಇದ್ವಿ. ಈಗ ಈ ವರ್ಷದ್ದು ನಾವು ಮಾಡೋದು ಎಲ್ಲ ಅಂದರೆ ಹಳೆ ತಳಿಗಳು, ನೇಟಿವ್ ವೆರೈಟೀಸ್ ಅಂತ ಹೇಳ್ತೀವಿ. ನಮ್ಮ ಹಳೆ ಕಾಲದ ತಳಿಗಳೇನಿದ್ದು ಬುಡ್ಡ ಭತ್ತ ಅಂತ ಈ ಥರದ್ದು ಬೆಳಿತೀವಿ. ಸೊ ಅವನು ಕೂಡ ಈ ವರ್ಷ ನಾವು 40 ಚೀಲನೇ ಬೆಳೆದಿದ್ವಿ. ಈ ಬಿಟ್ಟು ಮೇಯಿಸುವ ಪದ್ಧತಿಯಿಂದ ಹಲವಾರು ಪ್ರಯೋಜನಗಳಿವೆ. ಮೊದಲನೆಯದಾಗಿ ಇದು ಹೆಚ್ಚು ಕೂಲಿ ಕಾರ್ಮಿಕರನ್ನ ಬೇಡುವುದಿಲ್ಲ. ಸಾಮಾನ್ಯ ಪದ್ಧತಿಯಲ್ಲಿ 10 ಹಸುಗಳನ್ನ ನೋಡಿಕೊಳ್ಳೋಕೆ ಒಬ್ರು ಬೇಕೇ ಬೇಕು. ಆದ್ರೆ ಇಲ್ಲಿ ಒಬ್ಬರೇ ಕೂಲಿ ಕಾರ್ಮಿಕರನ್ನಿಟ್ಟು 70 ಹಸುಗಳನ್ನು ನಿರ್ವಹಣೆ ಮಾಡ್ತಿದ್ದಾರೆ. ಅವರ ಕೆಲಸ ಆಹಾರ ನೀಡೋದು ಮತ್ತು ಹಾಲು ಕರೆಯೋದಷ್ಟೇ. ಈ ಪದ್ಧತಿಯಲ್ಲಿ ಹಸುಗಳು ಆರೋಗ್ಯಕರವಾಗಿ ಬೆಳೆದು ಹೆಚ್ಚು ಹಾಲನ್ನ ನೀಡುತ್ತವೆ ಮತ್ತು ಹಸುಗಳು ಸಹಜವಾಗಿ ಬೆಳೆಯುತ್ತವೆ ಅನ್ನೋದು ವಿನಯ್ ಅವರ ಅಭಿಪ್ರಾಯ. ಹೆಚ್ಚಿಗೆ ಆಗೋದಕ್ಕೆ ಸಾಕಷ್ಟು ಕಾರಣಗಳಿರ್ತವೆ. ಒಂದು ಮೇನ್ ಏನಪ್ಪಾ ಅಂದ್ರೆ ನಿಮ್ಮ ಹಸುವಿನ ಹೆಲ್ತ್ ಬಹಳ ಇಂಪಾರ್ಟೆಂಟ್. ಹಸುವಿನ ಹೆಲ್ತು ಹಾಲಿಗೆ ಈಗ ನೋಡಿ 12-15 ಲೀಟ್ರ್ ಹಾಲು ಕೊಟ್ಟು ಅದು ತಿರ್ಗಾ ಮುರುಗಾ
ಕೆಚ್ಚಲು ಬಾವು ರೋಗಕ್ಕೆ ಗುರಿ ಆದರೆ ನೀವು ಒಂದು ಸಾರಿ ಕೆಚ್ಚಲು ಬಾವು ಬಂದರೆ 400-500 ರೂಪಾಯಿ ಖರ್ಚಾಗುತ್ತೆ ಈಗಿನ ಸದ್ಯದ ಒಂದು. ಎರಡನೇದು ಆ ದಿನದ ಹಾಲು ವೇಸ್ಟ್, ನಿಮಗೆ ಕೆಚ್ಚಲು ಬಾವು ಬಂದ ಹಾಲನ್ನ ನಾವು ಡೈರಿಗೂ ಹಾಕೋಕ್ಕಾಗಲ್ಲ, ಯಾರಿಗೂ ಮಾರೋಕ್ಕಾಗಲ್ಲ, ಕೆಟ್ಟೋಗುತ್ತೆ. ಸೊ ಅದನ್ನೆಲ್ಲ ನೋಡಿದ್ರೆ ಬರೀ ಒಂದೇ ದಿವಸಕ್ಕೇ ಅಷ್ಟು ಹೋಗುತ್ತೆ. ನಮಗೆ ಇಲ್ಲಿ 15 ಲೀಟ್ರ್ ಕೊಡ್ತಾ ಇದ್ದಂಥ ಹಸು 16-13 ಲೀಟ್ರೇ ಕೊಟ್ಟರೆ ಸಾಕು. ಸೊ ಇಲ್ಲಿ ಆ ಪದ್ಧತಿಯಲ್ಲಿ ಇದು ಆಗ್ತಾಯಿದೆ. ಬಟ್ ನಾವು ಇಲ್ಲೂ ಕೂಡ ಒಂದು ಹೈಯೆಸ್ಟ್ ಲೆವೆಲ್ 15 ಲೀಟ್ರ್ ಟಚ್ ಮಾಡಿದ್ದೀವಿ, ಏನು ತೊಂದರೆ ಇಲ್ಲದಂಗೆ. ನೀವು ಲೇಬರ್ ವಿಚಾರಕ್ಕೆ ಬಂದರೆ ಅಲ್ಲಿ ಸುಮಾರು ಸಾರಿ ಸಗಣಿ ತೆಗಿಬೇಕು, ಆಮೇಲೆ ತುಂಬ ಲೇಬರ್ ಬೇಕು. ಒಂದು 20 ಹಸು ಮೇಂಟೈನ್ ಮಾಡೋಕ್ಕೆ 2 ಲೇಬರ್ ಬೇಕು ಅಲ್ಲಿ. ಅದೇ ಈಗ ಇಲ್ಲಿ ನಮ್ಮ ಒಟ್ಟು ಟೋಟಲ್ 70 ಸ್ಟ್ರೆಂತ್ ಇದೆ, ಕರುಗಿರು ಎಲ್ಲ ಸೇರಿ. ಸೊ ಇದನ್ನಿಷ್ಟು 2 ಜನನೇ ಮ್ಯಾನೇಜ್ ಮಾಡ್ತಾಯಿದ್ದಾರೆ. ಯಾಕಂದರೆ ಈ ಪದ್ಧತಿ ಸರಳವಾಗಿದೆ, ಇಲ್ಲಿ ಲೇಬರಿಗೆ ಕೆಲಸ ಕಡಿಮೆ. ಅವ್ರಿಗೇನು ಮೇನ್ ಮುಖ್ಯ ಅಂದರೆ ಆಹಾರ ಹಾಕೋದು, ಹಾಲು ಕರೆಸೋದು, ಸ್ವಚ್ಛವಾಗಿ ಇಡೋದು, ಇವೇ ಮೇಜರ್ ಕೆಲಸ ಅವ್ರಿಗೆ. ಸೊ ಆ ಪದ್ಧತಿಯಲ್ಲಿ ಅದು ಮಾಡೋಕ್ಕಾಗಲ್ಲ ನಮಗೆ. ಅದವ್ರದ್ದು ಭಾಳಷ್ಟು ಟೈಮು ಎನರ್ಜಿ ಎಲ್ಲ ಕ್ಲೀನಿಂಗಲ್ಲೇ ಹೋಗುತ್ತೆ. ಫಸ್ಟ್ ಆಫ್ ಆಲ್ ಇನ್ನೂ ಒಂದು ಏನಪ್ಪ ಅಂದರೆ ಮುಖ್ಯ ನೀರು. ನಮಗೆ ನೀರಿದೆ ಅಂದ್ಬಿಟ್ಟು ನಾವು ನೀರು ಹೆಂಗೆ ಬೇಕಂಗೆ ಉಪಯೋಗಿಸೋಕ್ಕೂ ಆಗಲ್ಲ. ಆಮೇಲೆ ನೀರಿಂದನೂ ಇನ್ಫೆಕ್ಷನ್ಸ್ ಜಾಸ್ತಿ ಬರುತ್ತೆ ಹಸುಗಲ್ಲಿ. ನೀವು ಹಗ್ಲ ಮುಗ್ಲ ತೊಳೆದ್ರೂ ಕೂಡ ಅಲ್ಲಿ ನೀರು ನಿಂತ್ಕೊಳ್ಳುತ್ತೆ, ಅದು ಬೇಗ ಆರಲ್ಲ, ಅಲ್ಲಿ ಮೈಕ್ರೋಬಿಯಲ್ ಆ್ಯಕ್ಟಿವಿಟಿ ಜಾಸ್ತಿ ಆಗುತ್ತೆ. ಯಾಕಂದ್ರೆ ನೀವು ಕ್ಲೀನ್ ಮೇಂಟೈನ್ ಮಾಡಬೇಕು, ಸ್ಯಾನಿಟೇಷನ್ ಮೇಂಟೈನ್ ಮಾಡಬೇಕು. ಇಲ್ಲ ಅಂದರೆ ನಿಮಗೆ ಕೆಚ್ಚಲು ಬಾವು ರೋಗ ಅದು ನಾರ್ಮಲಿ ಈಸಿಯಾಗಿ ಶುರುವಾಗುತ್ತೆ. ಇದು ಏನಪ್ಪ ಅಂತಂದರೆ ನಿಮಗೆ ಇನಿಷಿಯಲ್ ಪೀರಿಯಡಲ್ಲಿ ಒಂಚೂರು ಕಷ್ಟ ಅನಿಸ್ಬೋದು ಈ ಮ್ಯಾನೇಜ್ಮೆಂಟಿಗೆ ಹೋಗ್ಕೊಳ್ಳೋದಕ್ಕೆ ಅದಕ್ಕೆಲ್ಲ. ಬಟ್ ಇದನ್ನು ನಾವು ಅಳವಡಿಸ್ಕೊಂಡು ಸ್ವಲ್ಪ ದಿವಸಕ್ಕೆ ಏನಾಗುತ್ತೆ, ಸಗಣಿ ಮತ್ತು ಗಂಜಲನೇ ಆ್ಯಂಟಿಬ್ಯಾಕ್ಟೀರಿಯಲ್ ಪ್ರಾಪರ್ಟೀಸ್ ಎಲ್ಲ ಇದೆ, ಅದು ನಮ್ಗೆ ಮೊದಲಿಂದನೂ ಗೊತ್ತಿರೋ ಪದ್ಧತಿ. ಸೊ ಹಾಗಾಗಿ ಇಲ್ಲಿ ಹಸುವಿಗೂ ಕೂಡ ಯಾವುದೇ ರೀತಿಯಾದ ಹಾರ್ಮ್ ಆಗೋದಿಲ್ಲ. ಆಮೇಲೆ ನಾವು ಹಾಲು ಈ ಜಾಗದಲ್ಲಿ ಕರೆಸಂಗಿಲ್ಲ, ಬೇರೆ ಜಾಗದಲ್ಲಿ ಕರೆಸ್ತೀವಿ. ಸೊ ಹಾಗಾಗಿ ಅಲ್ಲಿ ಮೇಂಟೈನ್ ಮಾಡಿದ್ರೆ ಸಾಕು ನಾವು ನೀಟ್ನೆಸ್. ಇಲ್ಲಿ ನೀವು ನೋಡ್ತಾ ಇರುವಂತಹ ಶೆಡ್ಡು 110 ಅಡಿ ಉದ್ದವಿದ್ದು 40 ಅಡಿ ಅಗಲವಿದೆ. ಇದರಲ್ಲೇ 3 ಬ್ಲಾಕ್ಗಳನ್ನು ಮಾಡಿಕೊಂಡಿದ್ದು ಹಾಲಿನ ಸಾಮರ್ಥ್ಯಕ್ಕೆ ಅನುಸಾರವಾಗಿ ಪ್ರತಿ ಬ್ಲಾಕ್ನಲ್ಲಿ 10-10 ಹಸುಗಳನ್ನಿಟ್ಟು ನಿರ್ವಹಣೆ ಮಾಡಲಾಗುತ್ತಿದೆ. ಮುಖ್ಯವಾಗಿ ಕೊಟ್ಟಿಗೆ ಅದನ್ನ ಹೇಳೋದನ್ನಲ್ಲ, ಒಂದು ಹಸುವಿಗೆ 150 ಸ್ಕ್ವೇರ್ ಫೀಟು ಒಂದು ಲೆಕ್ಕಾಚಾರ. ಇದಕ್ಕೆ 200 ಕೊಟ್ಟರು ಏನು ತೊಂದರೆ ಇಲ್ಲ. ಬಟ್ ನಿಮಗೇನಪ್ಪ ಜಾಗದ ವ್ಯವಸ್ಥೆ ಅದಕ್ಕೆ ಅಷ್ಟು ಮಿನಿಮಮ್ ಬೇಕು. ಇಲ್ಲದೆ ಹೋದರೆ ಏನಾಗುತ್ತೆ, ಕ್ರೌಡಿಂಗ್ ಜಾಸ್ತಿ ಆಗುತ್ತೆ. ಅಂದರೆ ಒಂದು ಅದಕ್ಕೆ ಬೇಕಾದಷ್ಟು ಜಾಗ ಅದಕ್ಕೆ ಸಿಗಲ್ಲ ಓಡಾಡೋಕ್ಕೆ, ಅದಕ್ಕೆ ಅಲ್ಲ. ಸೊ ಅದು ಕಡಿಮೆ ಆದಾಗ ನಿಮಗೆ ಆ ಪದ್ಧತಿಯಲ್ಲಿ ಕೆಲವೊಂದಿಷ್ಟು ಅನಾನುಕೂಲತೆ ಕಾಣ್ತವೆ. ಏನಪ್ಪ ಅಂದರೆ ಸಗಣಿ ಬೇಗನೇ ಹಸಿಯಾಗೋಗುತ್ತೆ, ಅಥವಾ ಸಗಣಿನ ಬೇಗ ಡ್ರೈ ಮಾಡೋಕ್ಕಾಗಲ್ಲ, ನೀವು ಒಳ್ಳೆ ಕಂಪೋಸ್ಟ್ನ ತಯಾರು ಮಾಡೋಕ್ಕಾಗಲ್ಲ. ಹಸುಗೆ ಕಿರಿಕಿರಿ ಅನಿಸುತ್ತೆ, ಯಾಕಂದರೆ ಹಸಿ ಸಗಣಿ ಭಾಳ ಅದಕ್ಕೆ ಕಾಣ್ತಾಯಿದೆ, ಅಥವಾ ಕೆಸರು ಭಾಳ ಇದಾಗ್ತಾಯಿದೆ. ಸೊ ಅದರಿಂದ ಸಮಸ್ಯೆಗಳಿಗೆ ಏನಾದರೂ ಹೋಗ್ಬೋದು. ಅದು ನಾವು ಇಲ್ಲಿವರೆಗೂ ಯಾಕಂದರೆ ಇದು ಆಪ್ಟಿಮಮ್ ಅಂತ ನಮ್ಗೆ ಗೊತ್ತಿರೋದ್ರಿಂದ ಈ ಬೇರೆ ಬೇರೆ ಕಡೆ ನಾವು ನೋಡಿ ಇದ್ರ ಬಗ್ಗೆ ತಿಳ್ಕೊಂಡು ಎಲ್ಲ ಮಾಡಿದಾದಮೇಲೆ ಈ ಸಿಸ್ಟಮಿಗೆ ಬಂದಿದ್ದೀವಿ. ಸೊ ಒಂದು ಇದು ಸ್ಟ್ಯಾಂಡರ್ಡ್ ಏನಪ್ಪ ಅಂದ್ರೆ 150 ಸ್ಕ್ವೇರ್ ಫೀಟ್ ಬೇಕು. ಆ ಒಂದು ಯೋಚನೆ ಇಟ್ಟುಕೊಂಡು ನಾವು ಹಸುಗಳ ಕೊಟ್ಟಿಗೆ ನಿರ್ಮಾಣ ಮಾಡೋಣ. ಪದ್ಧತಿಯಲ್ಲಿ ಹಸು ಸಾಕಣೆ ಮಾಡುವಂತವರು ಅಧಿಕ ವೆಚ್ಚದ ಐಷಾರಾಮಿ ಕೊಟ್ಟಿಗೆ ನಿರ್ಮಿಸುವ ಅವಶ್ಯಕತೆ ಏನೂ ಇರಲ್ಲ. ಸ್ಥಳೀಯವಾಗಿ ಸಿಗುವ ವಸ್ತುಗಳನ್ನೇ ಬಳಸಿಕೊಂಡು ಕಡಿಮೆ ವೆಚ್ಚದ ಶೆಡ್ಡಿನಲ್ಲೇ ಇದೇ ರೀತಿಯ ವ್ಯವಸ್ಥೆ ಮಾಡಿಕೊಳ್ಳಲು ಸಾಧ್ಯವಿದೆ. ಇದರಲ್ಲಿ ನಾವೇನು ಮಾಡಿದ್ದೀವಿ, ಮೊದಲು ನಾವು ಕಲಿತಾ ಇದ್ದಾಗ ಸ್ವಲ್ಪ ಹೆವಿ ಮಟೀರಿಯಲ್ಲು ಇದೆಲ್ಲ ಹಾಕಿ ತುಂಬ ದೊಡ್ಡದಾಗಿ ಶೆಡ್ ಮಾಡಿದ್ದೀವಿ. ಇದು ನೋಡೋಕ್ಕೆ ಸ್ವಲ್ಪ ಎಕ್ಸ್ಪೆನ್ಸಿವ್ ಆಗಿದೆ, ಸ್ವಲ್ಪ ಲಕ್ಸೂರಿಯಸ್ಸೇ ಅನಿಸುತ್ತೆ ನೋಡೋಕೆ ನಿಮಗೆ. ಬಟ್ ನಾವು ಸಾಮಾನ್ಯ ರೈತರು ಸಣ್ಣವರು ಅಳವಡಿಸ್ಬೇಕು ಅನ್ನೋ ಹಾಗೆ ಹೋದಾಗ ಭಾಳ ಕಡಿಮೆ ಖರ್ಚಲ್ಲಿ ನಮ್ಮ ಲೋಕಲ್ ಮಟೀರಿಯಲ್ ಏನು ಸಿಗುತ್ತೆ, ಮರ ಕಟ್ಟಿಗೆ ಇರ್ಬೋದು ಅಥವಾ ಅದನ್ನೆಲ್ಲ ಉಪಯೋಗಿಸ್ಕೊಂಡು ಈ ಕೊಟ್ಟಿಗೆನ ನಿರ್ಮಾಣ ಮಾಡ್ಬೋದು. ಈ ಲೂಸ್ ಹೌಸಿಂಗ್ ಪದ್ಧತಿನ ಅಳವಡಿಸ್ಬೋದು. ಹೆಂಗೆ ಅಂದರೆ ಎಲ್ಲಿ ನಾವು ಅವು ಊಟ ತಿಂಡಿ ಕೊಡ್ತೀವಿ, ಎಲ್ಲಿ ಹಾಲು ಕರೆಸ್ತೀವಿ, ಅದೊಂದೇ ಜಾಗನ ಚೆನ್ನಾಗಿ ಕವರ್ಡ್ ಜಾಗ ಮಾಡಿ ಮಿಕ್ಕಿದ್ನೆಲ್ಲ ಓಪನ್ ಮಾಡಿ ಫೆನ್ಸ್ ಮಾಡಿ ಬಿಡೋದು ಓಕೆ. ಆ ಥರ ಪದ್ಧತಿನ ಮಾಡ್ಬೋದು. ಒಟ್ಟಾರೆ ಹೈನುಗಾರಿಕೆಯಲ್ಲಿ ವಿನೂತನ ಪದ್ಧತಿ ಅನುಸರಿಸುವ ಮೂಲಕ ಹೊಸದೊಂದು ಹೆಜ್ಜೆಯನ್ನಿಟ್ಟಿದ್ದಾರೆ ವಿನಯ್ ಅಪರಂಜಿ. ಅಗಾಧ ಕೃಷಿ ಜ್ಞಾನವುಳ್ಳ ಈ ಯುವಕನ ಕೃಷಿ ಬದುಕು ಸುಂದರವಾಗಲಿ, ಆ ಮೂಲಕ ಇತರರಿಗೆ ಪ್ರೇರಣೆಯಾಗಲಿ ಅನ್ನೋದೇ ನಮ್ಮ ಆಶಯ. ವೀಕ್ಷಕರೇ, ಹೈನುಗಾರಿಕಾ ಪದ್ಧತಿಯಲ್ಲಿ ಲೂಸ್ ಹೌಸಿಂಗ್ ಪದ್ಧತಿಯನ್ನು ಅಳವಡಿಸಿಕೊಂಡು ಅಧಿಕ ಲಾಭ ಗಳಿಸುತ್ತಿರುವ ವಿನಯ್ ಅವರ ಸಾಧನೆಯನ್ನ, ಇವರ ಈ ಪದ್ಧತಿಯನ್ನು ರೈತರು ಕೂಡ ಅಳವಡಿಸಿಕೊಂಡ್ರೆ ಕಡಿಮೆ ಅವಧಿಯಲ್ಲಿ ಹೆಚ್ಚಿನ ಲಾಭವನ್ನು ಪಡೆಯಬಹುದಾಗಿದೆ. ಕ್ಯಾಮರಾಮನ್ ಗಂಗಾಧರ್ ಜೊತೆ ಸಂಕನಗೌಡ ಎಂ ದೇವಿಕೊಪ್ಪ, ನ್ಯೂಸ್ 18 ಕನ್ನಡ, ಹಾವೇರಿ.
ಹೈನೋದ್ಯಮ ಅನ್ನೋ ಹಾಗೆ. ಹೈನುಗಾರಿಕೆಯಲ್ಲಿ ನಿಗದಿತ ಪ್ರಮಾಣದ ಪಶು ಆಹಾರದ ಜೊತೆಗೆ ಯಥೇಚ್ಛವಾಗಿ ಹಸಿರು ಮೇವು ಕೊಡೋದು ಅತ್ಯವಶ್ಯಕ. ಆದ್ರೆ ಎಲ್ಲರಿಗೂ ವರ್ಷ ಪೂರ್ತಿ ಹಸಿರು ಮೇವು ಸಿಗೋದು ಬಲು ಕಷ್ಟ. ಬರ ಪರಿಸ್ಥಿತಿಯಲ್ಲಂತೂ ಹೇಳತೀರದು. ಇಂತಹ ಪರಿಸ್ಥಿತಿಯಲ್ಲಿ ರಸಮೇವು ಹೈನು ರಾಸುಗಳಿಗೆ ಆಧಾರವಾಗಬಲ್ಲದು. ಈ ರಸಮೇವನ್ನ ವೈಜ್ಞಾನಿಕವಾಗಿ ತಯಾರಿಸಿಕೊಳ್ಳೋದು ಅಷ್ಟೇ ಮುಖ್ಯ ಅಂತಾರೆ ತಜ್ಞರು. ನಮ್ಮ ದೇಶ ಹಾಲು ಉತ್ಪಾದನೆಯಲ್ಲಿ ಮುಂಚೂಣಿಯಲ್ಲಿದ್ದು ವಾರ್ಷಿಕ ಅಂದಾಜು 147 ಮಿಲಿಯನ್ ಟನ್ನಿನಷ್ಟು ಹಾಲು ಉತ್ಪಾದನೆಯಾಗ್ತಿದೆ. ಹಸು ಮತ್ತು ಎಮ್ಮೆ ಸಾಕಾಣಿಕೆಯಲ್ಲಿ ಸಿಂಹ ಪಾಲು ಆಹಾರಕ್ಕಾಗಿಯೇ ಖರ್ಚಾಗೋದು ಎಲ್ಲರಿಗೂ ಗೊತ್ತಿರೋ ವಿಚಾರ. ಸಾಮಾನ್ಯವಾಗಿ 3 ತರದ ಆಹಾರವನ್ನ ಪಶುಗಳಿಗೆ ನೀಡಲಾಗುತ್ತೆ. ಹಸಿರು ಮೇವು, ಒಣ ಮೇವು ಮತ್ತು ದಾಣಿ ಮಿಶ್ರಣ. ಅಂದ್ರೆ ಇಂದು ಅಕಾಲಿಕ ಮಳೆ, ಬರಗಾಲ, ಅತಿವೃಷ್ಟಿ ಮತ್ತು ಅನಾವೃಷ್ಟಿಯಿಂದ ಹಸಿರು ಮೇವಿನ ಕೊರತೆ ಉಂಟಾಗಿ ಹೈನುಗಾರಿಕೆ ಮಾಡೋದೇ ದುಸ್ತರವಾಗಿದೆ. ಇಂಥ ಪರಿಸ್ಥಿತಿಯಲ್ಲಿ ರಸಮೇವು ಅಂದ್ರೆ ಸೈಲೇಜ್ ಹೈನುಗಾರಿಕೆಗೆ ಆಧಾರವಾಗಬಲ್ಲದು. ಪೌಷ್ಟಿಕಾಂಶಯುಕ್ತ ಹಸಿರು ಮೇವನ್ನ ಕೆಡದಂತೆ ಶೇಖರಣೆ ಮಾಡುವ ವಿಧಾನವೇ ರಸಮೇವು. ಹಸಿರು ಮೇವು ಸಾಕಷ್ಟು ಲಭ್ಯವಿದ್ದಾಗ ಅದನ್ನ ಕೆಡದಂತೆ ಸಂಗ್ರಹಿಸಿ ಬೇಕಾದಾಗ ಬಳಕೆ ಮಾಡಬಹುದು ಅಂತಾರೆ ಪಶುಪಾಲನಾ ತಜ್ಞ ಡಾಕ್ಟರ್ ಪ್ರಸನ್ನ. ಈ ಒಂದು ರಸಮೇವು ಏನಪ್ಪ ಅಂತಂದ್ರೆ ಪೌಷ್ಟಿಕಾಂಶಗಳನ್ನ ಹಸಿರು ರೂಪದಲ್ಲಿ ಅದನ್ನು ಶೇಖರಣೆ ಮಾಡುವಂತ ಒಂದು ವಿಧಾನಕ್ಕೆ ರಸಮೇವು ಅಂತ ಕರಿತೀವಿ. ಈ ಒಂದು ರಸಮೇವು ಕ್ರಿಯೆಯಲ್ಲಿ ಮಾಡಬೇಕಾದ್ರೆ ನಮಗೆ ಸೂಕ್ತವಾದ ಬೆಳೆಗಳು ಯಾವುದಪ್ಪ ಅಂತಂದರೆ ಜೋಳ, ಮೆಕ್ಕೆಜೋಳ, ಗಿನಿಹುಲ್ಲು, ಈ ರೀತಿಯಾದಂಥ ಒಂದು ಬೆಳೆಗಳು. ಇವುಗಳಲ್ಲಿ ಈ ಕಾಂಡಗಳು ತುಂಬ ದಪ್ಪನಾಗಿರಬೇಕು. ಅವುಗಳಲ್ಲಿ ಒಂದು ಕರಗುವ ಶರ್ಕರ ಪಿಷ್ಟ ಅಂಶ ಹೆಚ್ಚಿಗೆ ಇರಬೇಕು ಮತ್ತು ಒಂದು ಸಸಾರಜನಕಾಂಶ ಮಾಧ್ಯಮ ರೂಪದಲ್ಲಿರಬೇಕು. ಇಂಥ ಒಂದು ಗುಣಗಳನ್ನು ಹೊಂದಿರುವಂಥ ಒಂದು ಮುಖ್ಯವಾದಂಥ ಬೆಳೆ ಅಂದರೆ ಮೆಕ್ಕೆಜೋಳ. ರಸಮೇವು ತಯಾರಿಕಾ ಗುಂಡಿಗಳನ್ನ ನೆಲದ ಮೇಲೆ ಅಥವಾ ಕೆಳಗಡೆ ನಿರ್ಮಿಸಬೇಕು. ಇವುಗಳನ್ನ ಸೈಲೋ ಗುಂಡಿ ಅಂತಾನೂ ಕರೆಯಲಾಗುತ್ತೆ. ಇವು ಚೌಕಾಕಾರ ಅಥವಾ ವೃತ್ತಾಕಾರವಾಗಿರುತ್ತವೆ. ವೃತ್ತಾಕಾರವಾಗಿದ್ರೆ ಉತ್ತಮ, ಯಾಕೆಂದ್ರೆ ಯಾವುದೇ ರೀತಿಯ ಗಾಳಿ ಒಳಗಡೆ ಹೋಗಲು ಆಸ್ಪದವಿರೋದಿಲ್ಲ. ರಸಮೇವು ಗುಂಡಿಗಳನ್ನ ಸಿಮೆಂಟ್ನಲ್ಲಿ ನಿರ್ಮಿಸಬೇಕು ಮತ್ತು ತಳಪಾಯ ಗಟ್ಟಿಯಾಗಬೇಕು. ಮಳೆಯ ನೀರು ಗುಂಡಿಯ ಒಳಗೆ ಹೋಗದ ಹಾಗೆ ಮೇಲ್ಛಾವಣಿ ನಿರ್ಮಿಸುವುದು ಅತ್ಯವಶ್ಯಕ. ಒಂದು ಘನ ಅಡಿ ತೊಟ್ಟಿಯಲ್ಲಿ 20 ಕೆಜಿ ಅಥವಾ ಒಂದು ಘನ ಮೀಟರ್ ತೊಟ್ಟಿಯಾದ್ರೆ 500-700 ಕೆಜಿ ರಸಮೇವನ್ನ ಕೂಡಿಡಬಹುದು. ಇನ್ನು ತೊಟ್ಟಿಯ ಗಾತ್ರವನ್ನ ಜಾನುವಾರುಗಳ ಸಂಖ್ಯೆಗೆ ಅನುಸಾರವಾಗಿ ನಿರ್ಮಾಣ ಮಾಡಬೇಕು. ಉದಾಹರಣೆಗೆ 10 ಹಸು ಸಾಕಾಣಿಕೆ ಮಾಡುವಂತವರು ಪ್ರತಿದಿನ 1 ಹಸುವಿಗೆ 25 ಕೆಜಿ ರಸಮೇವು ಕೊಟ್ಟಿದ್ದೆ ಆದ್ರೆ 10 ಹಸುಗಳಿಗೆ ದಿನಕ್ಕೆ 250 ಕೆಜಿ ರಸಮೇವು ಬೇಕು. ಅಂದ್ರೆ ವರ್ಷಕ್ಕೆ ಅಂದಾಜು 100 ಟನ್ ರಸಮೇವಿನ ಅವಶ್ಯಕತೆ ಇದೆ. ಅಂದ್ರೆ 10 ಘನ ಅಡಿ ಅಳತೆಯ 5 ಗುಂಡಿಗಳನ್ನ ನಿರ್ಮಿಸಿಕೊಂಡ್ರೆ ವರ್ಷ ಪೂರ್ತಿ 10 ಹಸುಗಳಿಗೆ ರಸಮೇವನ್ನ ಪೂರೈಕೆ ಮಾಡಬಹುದು. ರಸಮೇವು ತಯಾರಿಕೆಗೆ ಬೇಕಾಗುವ ಮೆಕ್ಕೆಜೋಳ ಕಟಾವು ಮಾಡುವ ಹಂತ ಮತ್ತು ಇದನ್ನ ಸೈಲೋ ಗುಂಡಿಗಳಿಗೆ ತುಂಬುವ ವಿಧಾನ ಕೂಡ ಅಷ್ಟೇ ಮುಖ್ಯ ಅಂತಾರೆ ತಜ್ಞರು. ರಸಮೇವಿನ ತಯಾರಿಕೆಯ ಹಂತಗಳನ್ನ ತಿಳ್ಕೊಳ್ಳೋಣ. ಮೊದಲನೇದು ಕಟಾವು ಮಾಡಬೇಕಾಗಿರುವಂತ ಸಮಯ. ಯಾವ ಸಮಯದಲ್ಲಿ ಇದನ್ನ ಕಟಾವು ಮಾಡ್ಬೇಕಪ್ಪ ಅಂತಂದ್ರೆ ನೀವು ಬೀಜವನ್ನು ನೆಟ್ಟು 45 ದಿವಸಗಳ ನಂತರ 90 ದಿನಗಳಿಗಿಂತ ಮುಂಚೆ ಈ ಅವಧಿನಲ್ಲಿ ಈ ಮೆಕ್ಕೆಜೋಳನ ಕಟಾವು ಮಾಡಬೇಕು. ಈ ಹಂತ ಯಾವ ರೀತಿ ಇರುತ್ತಪ್ಪ ಅಂದರೆ ನೀವು ಆ ಗಿಡ ನಿಮ್ಮ ಕೈನಲ್ಲಿ ಹಿಂಡಿದಾಗ ಸ್ವಲ್ಪ ಹನಿಗಳು ಕೈಗೆ ಬರುತ್ತೆ, ಆ ನೀರಿನ ಹನಿಗಳು, ಈ ಒಂದು ಹಂತ. ಮತ್ತು ಒಂದು ತೆನೆಯನ್ನು ನೀವು ನೋಡಿದಾಗ ಇಸುಕಿದಾಗ ತೆನೆ ಹಾಲು ತುಂಬಿರುವಂಥ ಹಾಲು ನಿಮ್ಮ ಕೈಯಿಂದ ಹೊರಗಡೆ ಬರುತ್ತೆ. ಈ ಒಂದು ಸಮಯ ಅಂದರೆ ಹಾಲು ತೆನೆ ಆಗಿರುವಂಥ ಸಮಯ ಅಥವಾ ಬೇಬಿ ಕಾರ್ನ್ ಅಂತ ಹೇಳ್ತೀವಲ್ಲ, ಆ ಬೇಬಿ ಕಾರ್ನ್ ಸ್ಟೇಜು ಅಂಥ ಒಂದು ಸಮಯದಲ್ಲಿ ಭಾಳಷ್ಟು ಸೂಕ್ತ. ಮತ್ತು ಆ ಜೋಳವನ್ನು ಪುಡಿ ಮಾಡಿದಾಗ ನಾವು ಆ ಜೋಳದ ಗಿಡನ ಕೈಯಲ್ಲಿ ಇಸುಕಿ ನೋಡಿದರೆ ಕೈನಲ್ಲಿ ಒದ್ದೆ ಆಗುತ್ತೆ. ಆ ಸಮಯದಲ್ಲೇ ನೀವು ಕಟಾವು ಮಾಡೋದ್ರಿಂದ ಈ ಗಿಡದ ಎಲ್ಲ ಭಾಗಗಳಲ್ಲೂ ಕೂಡ ಪೋಷಕಾಂಶಗಳು ಇರುತ್ತೆ ಮತ್ತು ದನಗಳಿಗೆ ಬೇಕಾದಷ್ಟು ಪೋಷಕಾಂಶಗಳು ಇದರಿಂದ ದೊರೆಯುತ್ತೆ. ರಸಮೇವಿಗೆ ತಯಾರಿಕೆ ಮಾಡಬೇಕಾದ್ರೆ ಅದರಲ್ಲಿ ಇರಬೇಕಾದಂಥ ತೇವಾಂಶ ಶೇಕಡ 65% ಅಂದರೆ ಅದರಲ್ಲಿ ಒಣ ಪದಾರ್ಥ ಶೇಕಡ 35% ಇರುತ್ತೆ. ಸೊ ಈ ಒಂದು ಸಮಯದಲ್ಲಿ ನಾವು ಅದನ್ನು ಕಟಾವು ಮಾಡಬೇಕು. ಮತ್ತು ಕಟಾವು ಮಾಡಿದ್ಮೇಲೆ ಅದನ್ನು ತಕ್ಷಣ ಜಮೀನಿನಿಂದ ಅದನ್ನು ರಸಮೇವು ತಯಾರಿಕೆ ಘಟಕಕ್ಕೆ ತಂದು ಅಲ್ಲಿ ಇರುವಂಥ ಒಂದು ಯಂತ್ರ ಅಂದರೆ ಚಾಫ್ ಕಟಿಂಗ್ ಮಿಷಿನ್ ಅಂತ ಕರಿತೀವಿ,
ಈ ಒಂದು ಯಂತ್ರದಲ್ಲಿ ಅಥವಾ ಹುಲ್ ಕಟ್ ಮಾಡುವ ಮಿಷಿನ್ನು, ಇದರಲ್ಲಿ ಜೋಳವನ್ನು ಪುಡಿ ಮಾಡಬೇಕು. ಒಂದು ಅಂಗುಲ ಅಥವಾ ಒಂದಿಂಚು ಅಳತೆ ಉದ್ದ ಮಾತ್ರ ಇರಬೇಕು. ಇದಾದ ನಂತರ ಈ ಒಂದು ರಸಮೇವಿನ ತಯಾರಿಕೆ ಶುರು ಮಾಡಿ ಮತ್ತೆ ಅದನ್ನು ತುಂಬಿಸುವ ಸಮಯ ಕೇವಲ 3-5 ದಿವಸದಲ್ಲಿ ಆಗಿರಬೇಕು. ಈ ಸಮಯದಲ್ಲಿ ನೀವು ತುಂಬಬೇಕಾದರೆ ಪ್ರತಿಯೊಂದು ಅಡಿ ತುಂಬಿಸಿದ ತಕ್ಷಣ ಅದನ್ನು ಕಾಲಿನಲ್ಲಿ ತುಳಿದು ಟೈರು ಅಥವಾ ಇನ್ನೇನಾದರೂ ಒಂದು ಪದಾರ್ಥ ಭಾರವಾದಂಥ ಪದಾರ್ಥಗಳನ್ನು ಕೂಡ ಇಟ್ಟು ಅದನ್ನು ಒಂದು ತಳಪಾಯನ್ನು ಗಟ್ಟಿ ಮಾಡಬೇಕಾಗುತ್ತೆ. ಮತ್ತು ಒಂದು ದಿವಸ ಅಥವಾ 2 ದಿವಸದ ನಂತರ ನೀವು ಒಂದು ಪ್ಲಾಸ್ಟಿಕ್ ಚೀಲವನ್ನು ತಂದು ಅದರ ಮೇಲೆ ಮುಚ್ಚಿ ಮತ್ತು ಅದರ ಎಲ್ಲ ಭಾಗಗಳಿಗೂ ನೀವು ಸಗಣಿ ಮತ್ತು ಮಣ್ಣು ಇವುಗಳನ್ನ ಲೇಪನ ಮಾಡಿ ಸೀಲ್ ಮಾಡಬೇಕಾಗತ್ತೆ. ಆಗ ಯಾವುದೇ ರೀತಿಯಾದಂಥ ಒಂದು ಗಾಳಿ ಒಳಗಡೆ ಹೋಗೋದಕ್ಕೆ ಅವಕಾಶ ಇರೋದಿಲ್ಲ. ಈ ಶೇಖರಣೆ ಯಾವ ರೀತಿ ಅಂತಂದರೆ ನಾವೆಲ್ಲ ಉಪ್ಪಿನಕಾಯಿನ ಮಾಡ್ತೀವಲ್ಲ, ಆ ರೀತಿ ಅದಕ್ಕೆ ಹೋಲಿಸ್ಬೋದು. ಲ್ಯಾಕ್ಟಿಕ್ ಆಮ್ಲದಿಂದ ಅದು pH 3.5-4.2 ಒಳಗಡೆ ಬರುತ್ತೆ. ಈ ರೀತಿ ಬಂದಂಥ ರಸಮೇವು ಮಾತ್ರನೇ ಭಾಳ ಒಳ್ಳೆಯ ಗುಣಕಾರಿಯಾದಂಥ ರಸಮೇವು. ಈ ರೀತಿ ಒಂದು ಸಲ ತಯಾರಿಕೆ ಆಗೋದಕ್ಕೆ ಒಟ್ಟು ಸಮಯ ತೆಗೆದುಕೊಳ್ಳೋದು 45 ದಿವಸಗಳು. ಸೊ 45 ದಿನಗಳ ನಂತರ ನಿಮ್ಮ ರಸಮೇವು ಗುಂಡಿ ತಯಾರಿ ಆಗಿರುತ್ತೆ. ನಾವು ಬರೀ ರಸಮೇವು ಮಾಡಿಕೊಂಡ್ರೆ ಸಾಕಾಗಲ್ಲ, ಗುಣಮಟ್ಟ ಕಾಯ್ದುಕೊಳ್ಳೋದು ಕೂಡ ಅಷ್ಟೇ ಮುಖ್ಯ. ಉತ್ತಮ ಗುಣಮಟ್ಟದ ರಸಮೇವಿನ ಗುಣಗಳು ಹೀಗಿರುತ್ತವೆ. ಮೇವು ಹಸಿರಿನಿಂದ ಹಳದಿ ಬಣ್ಣಕ್ಕೆ ತಿರುಗಿರುತ್ತೆ. ಬೇಲದ ಹಣ್ಣಿನಂತೆ ಸುವಾಸನೆಯಿಂದ ಕೂಡಿರುತ್ತೆ. ರಸಸಾರ 3.5-4.2 ಮತ್ತು ಅಮೋನಿಯಾ ಅಂಶ 10% ಕಡಿಮೆ ಇದ್ದಲ್ಲಿ ಅದನ್ನ ಉತ್ಕೃಷ್ಟ ರಸಮೇವು ಅಂತ ಹೇಳಬಹುದು. ತಯಾರಾದ ರಸಮೇವನ್ನ ಹಸು ಅಥವಾ ಎಮ್ಮೆಗಳಿಗೆ ಪ್ರಾರಂಭದಲ್ಲಿ 7-10 ಕೆಜಿ ವರೆಗೆ ಕೊಡ್ತಾ ನಂತರ 20-25 ಕೆಜಿ ವರೆಗೂ ಹೆಚ್ಚಿಸಬಹುದು. ಇದರ ಜೊತೆಗೆ ಅವುಗಳ ವಯಸ್ಸು ಮತ್ತು ಹಾಲಿನ ಇಳುವರಿಗೆ ತಕ್ಕಂತೆ ದಾಣಿ ಮಿಶ್ರಣವನ್ನು ಕೊಡಬೇಕು. ಇನ್ನು ಕುರಿ ಮತ್ತು ಮೇಕೆಗಳಿಗಾದ್ರೆ ದಿನಕ್ಕೆ 3-5 ಕೆಜಿಯಷ್ಟು ಕೊಡಬಹುದಾಗಿದೆ. ಒಟ್ಟಾರೆ ನೀರಿನ ಅಭಾವದಿಂದ ಮೇವಿನ ಕೊರತೆ ಉಂಟಾಗಿ ಹೈನೂರು ಹಸುಗಳನ್ನು ನಿರ್ವಹಣೆ ಮಾಡಲಾಗದೆ ಕಂಗಾಲಾಗಿರುವ ಪಶುಪಾಲಕರಿಗೆ ಕಡಿಮೆ ಜಾಗದಲ್ಲೇ ಸಾಕಷ್ಟು ಪ್ರಮಾಣದ ಹಸಿರು ಮೇವನ್ನ ಕೂಡಿಡೋ ಈ ವಿಧಾನ ವರ ಅಂತಾನೆ ಹೇಳಬಹುದು. ಹಸುಗಳಲ್ಲಿ ಸಾಮಾನ್ಯವಾಗಿ ಕಂಡು ಬರುವಂತಹ ಕಾಯಿಲೆ ಅಂದ್ರೆ ಅದು ಕೆಚ್ಚಲಬಾವು. ಈ ರೋಗದಿಂದ ಹಾಲಿನ ಗುಣಮಟ್ಟ ಮತ್ತು ಇಳುವರಿ ಕುಂಠಿತವಾಗಿ ರೈತ ನಷ್ಟಕ್ಕೆ ಗುರಿಯಾಗ್ತಾನೆ. ಹೀಗಾಗಿ ಹೈನುಗಾರರು ಸಕಾಲದಲ್ಲಿ ಈ ರೋಗವನ್ನ ಪತ್ತೆ ಹಚ್ಚಿ ಸೂಕ್ತ ಚಿಕಿತ್ಸೆಯನ್ನ ಕೊಡಿಸಬೇಕು. ಹೈನುಗಾರಿಕೆಯಲ್ಲಿ ಹಸುಗಳಿಗೆ ಬರುವ ಪ್ರಮುಖ ರೋಗಗಳಲ್ಲಿ ಕೆಚ್ಚಲು ಬಾವು ಕೂಡ ಒಂದು. ಈ ರೋಗದಿಂದ ಬಳಲ್ತಾ ಇರುವ ಹಸುಗಳ ಕೆಚ್ಚಲು ಮತ್ತು ತೊಟ್ಟು ಉದುರಿಕೊಂಡಿರುತ್ತೆ. ಕೆಚ್ಚಲು ಗಟ್ಟಿಯಾಗಿದ್ದು ಮುಟ್ಟಿ ನೋಡಿದಾಗ ಬಿಸಿಯಾಗಿರುವುದನ್ನ ಗಮನಿಸಬಹುದು. ಕೆಲವೊಮ್ಮೆ ಕೆಚ್ಚಲು ಕೆಂಪು ಬಣ್ಣಕ್ಕೆ ತಿರುಗುತ್ತದೆ. ಸಾಮಾನ್ಯವಾಗಿ ಹಸುಗಳಲ್ಲಿ ಕೆಚ್ಚಲು ಬಾವು ಕಂಡು ಬಂದಾಗ ಹಾಲು ಒಡೆದು ನೀರಿನಂತಾಗುತ್ತೆ. ಕೆಲವು ಹಸುಗಳಲ್ಲಿ ಇದು ತಿಳಿ ಹಳದಿ ಬಣ್ಣಕ್ಕೆ ತಿರುಗುತ್ತೆ. ಇದರಿಂದ ಹಾಲಿನ ಗುಣಮಟ್ಟ ಹಾಳಾಗಿ ರೈತ ನಷ್ಟಕ್ಕೀಡಾಗ್ತಾನೆ. ಹಸುಗಳಲ್ಲಿ ಕಾಣಿಸಿಕೊಳ್ಳುವ ಈ ರೋಗವನ್ನ ಸಾಮಾನ್ಯವಾಗಿ 2 ವಿಧಾನದಿಂದ ಪತ್ತೆ ಹಚ್ಚಬಹುದು. ಮೊದಲನೆಯದಾಗಿ ಸ್ಟ್ರಿಪ್ ಕಪ್ ವಿಧಾನ. ಇದೊಂದು ಸರಳ ಪದ್ಧತಿಯಾಗಿದ್ದು ರೈತರು ಮನೆಯಲ್ಲಿ ತಾವೇ ಅನುಸರಿಸಬಹುದು. ಈ ಸ್ಟ್ರಿಪ್ ಕಪ್ನಲ್ಲಿ ಹಾಲನ್ನ ಕರೆದು ಅದರಲ್ಲಿ 2 ಹನಿ ಈ ರಾಸಾಯನಿಕ ದ್ರವಣವನ್ನ ಹಾಕಬೇಕು. ಆಗ ಆ ಹಾಲು ಒಡೆದು ಮೊಸರಿನಂತಾದ್ರೆ ಆ ರಾಸಿಗೆ ಕೆಚ್ಚಲು ಬಾವು ಬಂದಿದೆ ಅಂತ ಖಚಿತಪಡಿಸಿಕೊಳ್ಬಹುದು. ಇನ್ನೊಂದು ಸುಲಭ ವಿಧಾನ ಅಂದ್ರೆ ಅದು ಮಾಸ್ಟೆಕ್ಟ್ ಪೇಪರ್ ಬಳಸುವಂತದ್ದು. ಇದರಲ್ಲಿ ಹಸುವಿನ ಹಾಲನ್ನ ಈ ಪೇಪರ್ ಮೇಲೆ ಹಾಕಿದಾಗ ಬಣ್ಣದಲ್ಲಿ ವ್ಯತ್ಯಾಸ ಕಂಡು ಬರುತ್ತೆ. ಹಾಲನ್ನ ಪೇಪರ್ ಮೇಲೆ ಹಾಕಿದಾಗ ಆ ಪೇಪರ್ ಹಳದಿ ಬಣ್ಣಕ್ಕೆ ತಿರುಗಿದ್ರೆ ಕೆಚ್ಚಲು ಬಾವು ಇಲ್ಲ ಎಂದರ್ಥ. ಒಂದ್ ವೇಳೆ ಆ ಪೇಪರ್ ಹಳದಿ ಬಣ್ಣ ಬಿಟ್ಟು ಬೇರೆ ಬಣ್ಣಕ್ಕೆ ತಿರುಗಿದ್ರೆ ರಾಸಿಗೆ ಕೆಚ್ಚಲು ಬಾವು ಬಂದಿದೆ ಅಂತ ಖಡಾಖಂಡಿತವಾಗಿ ಹೇಳಬಹುದು. ಇನ್ನು ಈ ರೋಗದಿಂದ ಹಸುಗಳನ್ನ ಪಾರು ಮಾಡಲು ವಹಿಸಬೇಕಾದ ಮುಂಜಾಗ್ರತಾ ಕ್ರಮಗಳಂದ್ರೆ, ಮೊದಲನೆಯದಾಗಿ ಕೆಚ್ಚಲು ಬಾವಿನಿಂದ ಬಳಲ್ತಾ ಇರುವ ಹಸುಗಳನ್ನ ಬೇರೆಯಾಗಿಸಿರಿ. ಈ ಹಸುವಿನಿಂದ ಹಾಲನ್ನ ಕೊನೆಯಲ್ಲಿ ಕರೀಬೇಕು. ಕೊಟ್ಟಿಗೆಯನ್ನ ಕ್ರಿಮಿನಾಶಕ ದ್ರವಣದಿಂದ ತೊಳೆದು ಚೊಕ್ಕಟವಾಗಿಟ್ಕೊಳ್ಬೇಕು.
ಹಾಲು ಕರೆಯುವ ಯಂತ್ರವನ್ನು ಉಪಯೋಗಿಸುವಾಗ ಪಶುವೈದ್ಯರ ಸಲಹೆ ಪಡೆಯುವುದು ಸೂಕ್ತ ಮತ್ತು ಪ್ರತಿ ಹಸುವಿನಿಂದ ಹಾಲನ್ನ ಕರಿಬೇಕಾದ್ರೂ ಕೈಯನ್ನ ಸ್ವಚ್ಛವಾಗಿ ತೊಳೆದುಕೊಳ್ಬೇಕು. ಹಾಲು ಕರೆಯುವ ಮೊದಲು ಮತ್ತು ನಂತರ ಕೆಚ್ಚಲು ಹಾಗೂ ತೊಟ್ಟುಗಳನ್ನು ಪೊಟ್ಯಾಷಿಯಂ ಪರ್ಮಾಂಗ್ನೇಟ್ನಿಂದ ಚೆನ್ನಾಗಿ ತೊಳೆಯಬೇಕು. ಸಣ್ಣ ವಯಸ್ಸಿನ ಹಸುಗಳಿಂದ ಹಾಲನ್ನ ಮೊದಲು ಕರೆದು ನಂತರ ವಯಸ್ಸಾದ ಹಸುಗಳಿಂದ ಕರೀಬೇಕು. ಪ್ರತಿ ಹಸುವಿನ ಹಾಲನ್ನ ಆಗಾಗ ಪರೀಕ್ಷಿಸಬೇಕು. ಹಸುಗಳಲ್ಲಿ ಕೆಚ್ಚಲು ಬಾವಿನ ಲಕ್ಷಣ ಕಂಡ ಕೂಡಲೇ ಅವುಗಳನ್ನ ಬೇರೆಯಾಗಿಟ್ಟು ಪಶು ವೈದ್ಯರ ಸಲಹೆ ಪಡೆಯುವುದು ಅತ್ಯವಶ್ಯಕ ಮತ್ತು ಕೆಚ್ಚಲ ಮೇಲೆ ಕಾಣಿಸಿಕೊಳ್ಳುವ ಯಾವುದೇ ಗಾಯವನ್ನ ತಕ್ಷಣವೇ ಔಷಧೋಪಚಾರದಿಂದ ಗುಣಪಡಿಸಿಕೊಳ್ಳಬೇಕು. ಹೀಗೆ ಈ ಎಲ್ಲಾ ರೋಗ ನಿಯಂತ್ರಣ ಕ್ರಮಗಳನ್ನು ಅನುಸರಿಸಿದಲ್ಲಿ ಹಸುಗಳನ್ನ ಕೆಚ್ಚಲು ಬಾವಿನಿಂದ ರಕ್ಷಿಸಿ ಹಾಲಿನ ಇಳುವರಿಯನ್ನ ಹೆಚ್ಚಿಸಿಕೊಳ್ಳಬಹುದು. ರೈತ ಬಾಂಧವರೇ, ಇಂದಿನ ಅನ್ನದಾತ ಕಾರ್ಯಕ್ರಮ ನಿಮಗೆ ಇಷ್ಟವಾಯ್ತು ಅಂದ್ಕೊಳ್ತೀವಿ. ಮತ್ತಷ್ಟು ಮಾಹಿತಿಗಳ ಜೊತೆ ನಾಳೆಯ ಅನ್ನದಾತ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.